ಆಡಿಯೋರೆಲ್ಲರೂ ಸೇರಿ ಒಂದು ಆಸಕ್ತಿ ಉಳ್ಳವರಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಮತ್ತೆ ಅದು ಮಾತ್ರವಲ್ಲ ಮತ್ತೆ ವೇದಿಕೆಯಲ್ಲಿ ಇರುವಂತ ನಮ್ಮ ಸರ್ ಅವರು ಮತ್ತೆ ಎಲ್ಲ ಗಣ್ಯರೇ ಮತ್ತೆ ಬಂದಿರುವಂತ ಎಲ್ಲ ನನ್ನ ಅಣ್ಣ ತಮ್ಮದರ ಅಕ್ಕ ತಂಗಿದರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಹಾಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡುತ್ತೆ ಏನು ಅಂತ ಹೇಳುವಾಗ ಈಗಾಗಲೇ ಐಟಿ ಡಿಪ್ಪಿಂದ ಒಂದು 20 ಲಕ್ಷ ಸ್ಯಾಂಕ್ಷನ್ ಆಯಿತು ಅದು ಸ್ಯಾಂಕ್ಷನ್ ಆಗಿ ಈಗ ಪಾಲದ ಕೆಲಸಂಗೆ ನಿಂತು ಹೋಗಿದೆ ಅದು ಆಗಲಿಲ್ಲ ಮತ್ತೆ ರೋಡ್ ಕೂಡ ಕಾಂಕ್ರೀಟ್ ರೋಡ್ ಇದೆ ಅದು ಕೂಡ ಆಗಲಿಲ್ಲ ಎಲ್ಲದೂ ಕೂಡ ತುಂಬಾ ತಡೆ ಬರ್ತಾ ಇದೆ ಆಗ ನಾವು ಕಾಂಟ್ರಾಕ್ಟ್ ಅವರನ್ನ ಕೇಳಿದೋ ಅವರು ಕೇಳಬೇಕಾದ್ರೆ ಫಾರೆಸ್ಟ್ ಅವರು ನಮ್ಮನ್ನ ಬಿಡ್ತಾ ಇಲ್ಲ ತುಂಬಾ ಒತ್ತಡ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಮಕ್ಕಳಿಗೆ ಎಕ್ಸಾಮ್ ಬರುವಂತ ದಿನ ನಮ್ಮಲ್ಲಿ ನಮ್ಮ ಆಡಿಯಲ್ಲಿ ಸುಮಾರು ಮಕ್ಕಳು ಇಂಜರಿ ಹೋಗಿದ್ದಾರೆ ಯಾಕಂದ್ರೆ ಇದ್ದಕ್ಕೆ ಇಲ್ಲದೆ ಯಾಕಂದ್ರೆ ನೋಡುವಾಗ ರಾತ್ರಿ ವೇಳೆಯಲ್ಲಿ ವಿದ್ಯುತ್ತಿಂದ ಲೈಟ್ ಇಲ್ಲ ಅವ್ರಿಗೆ ಓದಲಿಕ್ಕೆ ಬರೀಲಿಕ್ಕೆ ತುಂಬ ಕಷ್ಟ ಆಯ್ತಿದೆ ಅದರಿಂದ ತುಂಬ ಕಷ್ಟವಾಯ್ತಿದೆ ಅದರಿಂದ ವಿದ್ಯುತ್ ಒಂದು ಕೊರತೆ ಇದೆ ಅದು ಮಾತ್ರವಲ್ಲದೆ ಮತ್ತೆ ಮನೆಗಳದು ಈಗ ಐ ಟಿ ಡಿಪಿನ ಮನೆ ಬಂದಿದೆ ಐ ಟಿ ಡಿಪಿನ ಮನೆ ಬಂದು ಈಗ 12 ಮನೆ ಬಂದಿದೆ ನಮ್ಮ ಆಡಿಗೆ 12 ಮನೆ ಬಂದು ಈಗ ಒಂದು 3 ಬಿಲ್ಲು ಸಿಕ್ಕಿದೆ ಇನ್ನು ಕೊನೆ ಲಾಸ್ಟ್ ಬಿಲ್ಲು ಸಿಗಲಿಲ್ಲ ಪಾಪ ಅವರು ಅಲ್ಲಿ ಸಾಲ ಎಲ್ಲ ಮಾಡಿ ಸಂಘದಿಂದೆಲ್ಲ ತಗದು ಗಂಭೀರವಾಗಿ ಹೇಳಕ್ಕೆ ಆಗಲ್ಲ ನನಗೆ ನನ್ನ ಸ್ನೇಹಿತರಿಗೆಲ್ಲ ಗೊತ್ತಿದೆ ರಾಮಗೌಡರಿಗೆಲ್ಲ ಯಾವಾಗ ನಮ್ಮ ಸುಮಾಸಂದ್ರ ಇಲ್ಲಿ ಸೋತರು ಅಲ್ಲಿಂದ ಇಡಿ ಬಿಜೆಪಿ ಅವರದು ಅವರು ಮುಖನೇ ನೋಡ್ಕೊಂಡು ಆಗ್ಬಿಟ್ಟಿದ್ದೀವಿ ನಾನು ಹೇಳಬೇಕಾಗಿದ್ದು ಇಷ್ಟೇ ಬಡವರ ಸಮಸ್ಯೆ ಹಲವಾರು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಹೇಳ್ಕೊಳ್ಬೇಕಾದ್ರೆ ನಮಗೆ ನಮ್ಮದೇ ಆದ ಒಂದು ಒಳ್ಳೆ ಒಂದು ಪ್ರತಿನಿಧಿ ಇಲ್ಲ ನಾವು ಇಲ್ಲಿ ಬಂಬುಕಾಡಲ್ಲಿ ಹೇಳ್ಕೊಳ್ಳೋದು ಮಾತ್ರ ಅಲ್ಲ ಇಡಿ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಅಲ್ಲ ಇಡಿ ನಮ್ಮ ರಾಜ್ಯದಲ್ಲೇ ಬರಬೇಕು ಈ ದುಷ್ಟ ಜನಗಳನ್ನು ಸೋಲಿಸಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಎಲ್ಲರಿಗೂ ಇದು ಗೊತ್ತಾಗಬೇಕು ಅವರನ್ನ ಅವರ ಸುಳ್ಳನ ನನಗೆ ಈ 4 ಬಾರಿ ನಾನು ಗ್ರಾಮ ಪಂಚಾಯತಿಗೆ ಗೆದ್ದವನು ಈ ಎಲ್ಲ ಅವರ ಸುಳ್ಳನ ಕೇಳಿ ಕೇಳಿ ಒಂಥರ ಬೇಜಾರಾಗ್ಬಿಟ್ಟಿದೆ ಬೆಲ್ಲಿ ಬೆರಿ ಸುಳ್ಳು ಭರವಸೆ ಅದು ಬಡವರಿಗೇನೆ ದೊಡ್ಡ ಎಫೆಕ್ಟ್ ಬರ್ತಾ ಇದೆ ಎಲ್ಲರ ನಾನಿಲ್ಲಿ ಏನು ಹೆಚ್ಚು ಭರವಸೆಯ ನಾಯಕ ಎ ಕೆ ಸುಬ್ಬಯ್ಯನವರ ಸುಪುತ್ರರು ಹೈಕೋರ್ಟ್ನಲ್ಲಿ ಹಿರಿಯ ವಕೀಲರು ಸರ್ಕಾರದ ಮಾಜಿ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ಎಸ್ ಪನ್ನಣ್ಣನವರನ್ನ ಇಲ್ಲಿ ಕರೆಸಿ ನಮ್ಮ ಸಮಸ್ಯೆ ಏನಿದೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಈ ಕಾಡಿನಲ್ಲಿ ಬೊಂಬು ಕಾಡಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರ ಸಮಸ್ಯೆಯನ್ನ ತಿಳ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಅವ್ರನ್ನ ಇಲ್ಲಿಗೆ ಆಹ್ವಾನಿಸಿದ್ದೀರಾ ಆತ್ಮೀಯವಾಗಿ ಅವ್ರನ್ನ ಸ್ವಾಗತವನ್ನು ಸಹ ನೀವು ಮಾಡಿದ್ದೀರಾ ಇವತ್ತು ಈ ಭಾಗದಲ್ಲಿ ಬಂದಾಗ ಸರ್ಕಾರ ಮನಮೋಹನ್ ಸಿಂಗ್ ಇದ್ದಂತ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಾಡಿನಲ್ಲಿ ಇರತಕ್ಕಂತ ಜನರಿಗೆ ಅರಣ್ಯ ಹಕ್ಕು ಕಾಯ್ದೆಯನ್ನು ತಂದು 35 ಒಂದು ಡಿಪಾರ್ಟ್ಮೆಂಟ್ ನಮ್ಮ ಜಿಲ್ಲಾ ಪಂಚಾಯತಿ ಹ್ಯಾಂಡಲ್ಲಿ ಇರ್ತದೆ ಆ ಎಲ್ಲದಕ್ಕೂ ಕೂಡ ನಮ್ಮ ಯಾರು ಎಂಎಲ್ಎ ಈಗಿದ್ದು ಯಾರು ಎಂಎಲ್ಎ ಆಗಿರ್ತಾರೆ ಅವರೇ ಅಧ್ಯಕ್ಷರಾಗಿರ್ತಾರೆ ಆದ್ರಿಂದ ನಮಗೆ ಯಾವುದೇ ಒಂದು ಕೆಲಸಗಳನ್ನ ಕೂಡ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಲಾಸ್ಟ್ ಟೈಮ್ ಜಿಲ್ಲಾ ಪಂಚಾಯತಿ ಕೂಡ ಒಂದು ಬಿಜೆಪಿ ಸರ್ಕಾರದ ಆಡಳಿತದಲ್ಲಿತ್ತು ತಾಲೂಕು ಪಂಚಾಯತಿ ಇರಬಹುದು ಪ್ರತಿಯೊಂದು ಸುಮಾರು ಪಂಚಾಯತಿಗಳು ಬಿಜೆಪಿ ಒಂದು ಆಡಳಿತದಲ್ಲಿ ಇದ್ದ ಕಾರಣ ನಮಗೆ ಅನೇಕ ಕೆಲಸಗಳನ್ನ ಮಾಡಲಿಕ್ಕೆ ಆಗಿಲ್ಲ ಈ ಭಾಗದಲ್ಲಿ ನನಗೆ ಅನಿಸುತ್ತದೆ ಒಂದು ಮುಕ್ಕಾಲ ಭಾಗದ ಕೆಲಸಗಳನ್ನ ನಾವು ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಾಗ ನಮಗೆ ಎಷ್ಟು ಅನಿಸುತ್ತದೆ ಅಷ್ಟು ಕೆಲಸಗಳು ಮಾಡಿದೀವಿ ಸರ್ ಈಗಾಗಲೇ ಅವರು ರೋಡ್ ವಿಷಯ ಹೇಳಿದ್ರು ಐಟಿಡಿಪಿ ಇಂದ ಸುಮಾರು 20 ಲಕ್ಷದ ಅನುದಾನ ಬಂದಿದೆ ಅಂತ ಲಾಸ್ಟ್ ಟೈಮ್ ಸಾರಾ ಮಹೇಶ್ ಮೈತ್ರಿ ಸರ್ಕಾರ ಇದ್ದಾಗ ಇದೊಂದು ಯೋಜನೆಗಳನ್ನ ಹಾಕಿದ್ರು ಅವರು ಒಂದು 100 ರೂಪಾಯಿಗೆ 80 ರೂಪಾಯಿ ಪ್ರಕಾರ ಈ ಕಡೆ ಒಂದು ನರೇಂದ್ರ ಮೋದಿ ಬಿಟ್ಟರೆ ಯಾರ ಮಾತು ಕೇಳ್ತಾ ಇಲ್ಲ ಇವ್ರದೇ ಅಲ್ಲ ಬಡವರ ಬಗ್ಗೆ ಅವ್ರಿಗೆ ಏನು ಇದಿಲ್ಲ ಬಂಧುಗಳೇ ನಮ್ಮ ಏನು ಮನಮೋಹನ್ ಸಿಂಗ್ ಇದ್ದಾಗ ಒಬ್ಬ ಗಿರಿಜನ ಬಂಧುವನ್ನ ದಿಲೀಪ್ ಸಿಂಗ್ ಬೂರಿಯಾ ಅಂತಕ್ಕಂಥವ್ರನ್ನ ಅಧ್ಯಕ್ಷರು ಮಾಡಿ ಈ ಅರಣ್ಯಕ್ಕೆ 2005-06 ತಂದಂಥದ್ದು ಅದನ್ನು ಕೊಡಗಿನ ಬೇಕಾಷ್ಟು ಜನಗಳು ಗಿರಿಜನರು ಡೆಲ್ಲಿಗೆ ಹೋಗಿ ಬೇಕಾಷ್ಟು ಗಲಾಟೆ ಬರೆದಂಥ ನಿದರ್ಶನಗಳು ಬರೀ ಅದು ಗಿರಿಜನರಿಗೆ ಮಾತ್ರ ಅಲ್ಲ ಇತರ ಯಾವುದೇ ಜನರಿಗೂ 3 ತಲೆಮಾರಿನ ಇವರಿಗೆ ಕೊಡಬೇಕು ಅಂತಕ್ಕಂಥದ್ದು ಮಾಡಿದ್ದು ಯು ಪಿ ಎ ಸರ್ಕಾರ ಪ್ರಧಾನಮಂತ್ರಿಗಳು ಯಾರು ಮನಮೋಹನ್ ಸಿಂಗ್ ಅವರು ಇವರು ಇದನ್ನು ತೆಗೆದು ವಜಾ ಮಾಡಿ ಹಾಕಿದ್ದಾರೆ ಬಂಧುಗಳೇ ಆಮೇಲೆ ಇವ್ರದ್ದು ಬರೀ ಇಷ್ಟೇ ಅಲ್ಲ
ಇವತ್ತು ಶಿಕ್ಷಣ ಶಿಕ್ಷಣದ ಇದನ್ನೇ ತೆಗೆದು ಹಾಕಿಬಿಟ್ಟಿದ್ದಾರೆ ಅವರ ಶಿಕ್ಷಣದ ಮೌಲ್ಯವೇ ಗೊತ್ತಿಲ್ಲ ಅದರ ಅರಿವೇ ಗೊತ್ತಿಲ್ಲ ಅಂತ ಶಿಕ್ಷಣ ಮಂತ್ರಿಗಳು ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ ಗಿರಿಜನರಿಗೆ ಹೇಳ್ತಾರೆ ನಾವು ಒಳ್ಳೆ ಶಿಕ್ಷಣ ಕೊಡ್ತೀವಿ ಬೇಕಷ್ಟು ಇದು ಮಾಡ್ತೀವಿ ಏನು ಯಾವುದೇ ಏನಿಲ್ಲ ಅದೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗಳಿಗೆ ಇರ್ತಕ್ಕಂಥದ್ದು ಅದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಮಗೆಲ್ಲ 50-50 ಸಾವಿರ ರೂಪಾಯಿ ಮನ್ನಾ ಮಾಡಿದ್ರು ಎಲ್ಲ ಸೊಸೈಟಿಯಲ್ಲಿ ಆಲ್ ಕಮ್ಯುನಿಟಿ ಅವರಿಗೆ ಇವರೇನು ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಇವರು ಮಾಡ್ತಾ ಇಲ್ಲ ಬಂಧುಗಳೇ ಇವರನ್ನ ಮೊದಲು ತೊಲಗಿಸಬೇಕು ಮೊದಲು ತೆಗಿಬೇಕು ಸರಿಯಲ್ಲ ಇವರು ಇವರು ನೋಡಿ ಹಿಂಗೆ ಹಿಂಗೆ ಅಂದ್ರೆ ದೂರ ಹೋಗಬೇಕು ದೂರ ಇದು ಅವರ ಸಂಸ್ಕೃತಿ ಯಾವುದು ಬಿಜೆಪಿಯವರದು ಅದು ನನಗೆ ಅನುಭವ ಆಗಿದೆ ನಾನು ಅಲ್ಲಿ ಇದ್ದು ನೋಡಿದ್ದೀನಿ ಇದು ಅವರಲ್ಲಿ ಇರತಕ್ಕಂಥದ್ದು ಆದರೆ ಬಂಧುಗಳೇ ಇವತ್ತು ಏನು ಈ ಅರಣ್ಯ ಕಾಯ್ದೆಯಲ್ಲಿ ಏನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅಂದರೆ ಇವತ್ತು ಯಾರು ಕಲ್ಟಿವೇಷನ್ ಮಾಡಿರ್ತಾರೆ ಅಂಥವ್ರಿಗೆ 4 ಹೆಕ್ಟರ್ ಅಂದರೆ 10 ಎಕರೆ ಕೊಡಬೇಕು ಅಂತ ಅದು ಬೇಡ ಇರ್ತಕ್ಕಂಥ ಏನಾದರೂ 2 ಎಕರೆ 3 ಎಕರೆ ಎಲ್ಲಾದರೂ ಕೊಡ್ಬೋದಿತ್ತು ಆದರೆ ಇದಕ್ಕೆಲ್ಲ ಕಾರಣ ಬಿಜೆಪಿಯ ಇಡೀ ರಾಷ್ಟ್ರದ ಯಾರು ಬಿಜೆಪಿ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅವರು ಬಡವ್ರ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ ಏನು ಹೇಳದೇ ಇಲ್ಲ ಮುಚ್ಚಿರ್ತಾರೆ ಏನಿದ್ರು ಎಲ್ಲವೂ ಕಾನೂನು ಹೊರಗಡೆ ಬರಬಾರ್ದು ಇಂಥ ಯೋಜನೆಗಳನ್ನ ಮಾಡ್ತಕ್ಕಂಥದ್ದು ಬಿಜೆಪಿ ಸರ್ಕಾರದವರು ಬಂಧುಗಳೇ ಬರೀ ಅಷ್ಟೇ ಅಲ್ಲ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕದ 30 ಜಿಲ್ಲೆ ಹಿಂದೆ ಇದ್ದಿದ್ದು ಈಗ 1-2 ಹೆಚ್ಚಿಗೆ ಇರ್ಬೋದು ಗೊತ್ತಿಲ್ಲ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಬರೀ 1 ಎಕರೆಗೆ ಮಾತ್ರ ಬೋರ್ವೆಲ್ ಕೊರಿಲಿಕ್ಕೆ ಆದೇಶ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವುದೇ ಜಿಲ್ಲೆಯಲ್ಲಿಲ್ಲ ಸರ್ ಯಾವುದೇ ಜಿಲ್ಲೆಯಲ್ಲಿಲ್ಲ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಹೆಚ್ ಆಂಜನೇಯ ಕಾರಣ ಅದಕ್ಕೆ ಜಿಲ್ಲಾ ಪಂಚಾಯತಿಲಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿರುವಾಗ ನಿದರ್ಶನ ಇದರಲ್ಲಿ ಅದರ ಪೂರ್ತಿ ವಿವರ ಕೊಟ್ಟರು ಇದಕ್ಕೆ ಸಿದ್ದರಾಮಯ್ಯ ಕಾರಣ ರಾಮ್ ಅವ್ರಿಗೆ ಗೊತ್ತಿರ್ಬೋದು ಅಥವಾ ಸುಬ್ರ ಅವ್ರಿಗೆ ಗೊತ್ತಿರ್ಬೋದು ಇದು ಕಾಂಗ್ರೆಸ್ ಸರ್ಕಾರದ ಕಾರಣ ಹೊರತು ಇವ್ರದ್ದಲ್ಲ ಇವರೇನಿದ್ರು ಇವರೆಲ್ಲ ಶ್ರೀಮಂತರಿಗೆ ಏನಿದ್ರು ಅದಾನಿ ಅಂಬಾನಿ ಅವರಿಗೆ ಅವರಿಗೆ ಸಾಲ ಮನ್ನಾ ಮಾಡ್ತಾರೆ ಅವ್ರಿಗೆ ಮಾಡ್ತಾರೆ ನಿಮಗೇನು ಮಾಡ್ತಾರೆ ನಮಗೆ ಮಾಡ್ತಾರೆ ಬಂಧುಗಳೇ ಇಲ್ಲ ಹೆಸರಿಗೆ ಮಾತ್ರ ಗಿರಿಜನ ಹರಿಜನರಿಗೆ ಬಡವರ್ಗದವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಏನೇ ಯಾವುದೇ ರೀತಿ ಅವ್ರಿಗೆಲ್ಲ ಈಗಾಗಲೇ ಯಾರು ಬರುವಾಗ ಹೇಳಿದ್ರು ಇಲ್ಲಿ 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಇದನ್ನು ಕಟ್ ಮಾಡಿ ಹಾಕಿದರೆ ಬಿಜೆಪಿಯವರು ಅಂತ ಯಾಕೆ ನೀವು ಅವ್ರು ಒಳ್ಳೆದಾಗಿರಬಾರ್ದು ನೀವು ಚೆನ್ನಾಗಾದರೆ ತಿಳುವಳಿಕೆ ಬಂದರೆ ನೀವು ಪುನಃ ತಿರುಗಿಬಿಡ್ತೀರಿ ನೀವು ಆಗಲ್ಲ ಅದಕ್ಕಾಗಿ ಮೂಲೆಯಲ್ಲ ಇರಬೇಕು ಅದಕ್ಕೋಸ್ಕರ ಈ ಬಿಜೆಪಿ ಸರ್ಕಾರದ್ದು ದೇಶದಲ್ಲಿ ಮೊದಲು ಇವರು ತೊಲಗೋಬೇಕು ತೊಲಗೋದ್ರೆ ಮಾತ್ರ ಇವತ್ತು ರಾಜ್ಯದಲ್ಲಿ ಬಿಜೆಪಿ ತೊಲಗಿ ಕಾಂಗ್ರೆಸ್ ಸರ್ಕಾರ ಬಂದರೆ ಖಂಡಿತ ಒಳ್ಳೊಳ್ಳೆ ಯೋಜನೆಗಳು ತರ್ತಾರೆ ನಮಗೆ ಬೇಕಷ್ಟು ಸಪೋರ್ಟ್ ಮಾಡ್ತಾರೆ ಕಾಯ್ದೆಗಳನ್ನ ಜಾರಿ ತರ್ತಾರೆ ಬಂಧುಗಳೇ ಇವರು ಮೊದಲು ಬೊಮ್ಮಾಯಿ ಸರ್ಕಾರ ಮೊದಲು ತೊಲಗಬೇಕು ಇವರು ಬಾಯಲ್ಲಿ ಮಾತ್ರ ಅಲ್ಲದೆ ಕೈಲಿ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಇವತ್ತು ಏನು ಹೇಳಿದಾರೆ ಅಂದರೆ ಖಂಡಿತ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಗ್ಯಾಸ್ಗೆ 50 ಮಾರ್ಚಿ ಹೌದಲ್ಲ ನೆಕ್ಸ್ಟ್ 2-3 ದಿವಸ ಇದೆ ಮಾರ್ಚಿಂದ 500 ರೂಪಾಯಲ್ಲಿ 500 ರೂಪಾಯಿ ಗೊತ್ತಿರ್ಬೋದು ಇವತ್ತೆಲ್ಲ ಆದೇಶ ಮಾಡಿದ್ದಾರೆ ಗೊತ್ತಿಲ್ಲ ಗೊತ್ತಿದೆ ತಾನೆ ಸಾಹೇಬ್ರೇ ಇವತ್ತು ಕಾಂಗ್ರೆಸ್ ಸರ್ಕಾರ ಬರೀ 500 ರೂಪಾಯಿ ಮಾಡ್ತಾರೆ ರಾಜಸ್ಥಾನದಲ್ಲಿ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಹಾಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಒಳ್ಳೊಳ್ಳೆ ಯೋಜನೆಗಳು ತರ್ತಾ ಇದ್ದಾರೆ ಬಂಧುಗಳೇ ಅದು ಬಿಟ್ಟರೆ ನಾವು ಸುಮಾರು ನಾನು ಬೇರೆ ಪಾರ್ಟಿಲಿದ್ದು ಬಿಜೆಪಿಲಿ ಇದ್ರೂ ನಾನು ಭಾರಿ ಗಮನ ಕೊಡ್ತಾ ಇದ್ದೆ ಅದಕ್ಕೆ ಉದಾಹರಣೆ 30 ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಇರ್ಬೋದು ಅದರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದ ಹಾಸ್ಟೆಲ್ಗಳು ಇರ್ಬೋದು ಹಿಂದುಳಿದ ಹಾಸ್ಟೆಲ್ಗಳು ಇರ್ಬೋದು 8 ಬಾರಿ ಕೋಳಿ ಮಾಂಸ ಬಾಕಿ ಅದನ್ನೆಲ್ಲ ಏನು ಮಾಡ್ತಿದ್ರು ಅಂದರೆ ಅಧಿಕಾರಿಗಳೆಲ್ಲ ತಿಂದು ಹಾಕ್ತಿದ್ರು ಅದನ್ನು ಮಾಡಿದ್ದು ಕೊಡಗು ಜಿಲ್ಲೆಯಲ್ಲಿ ಮಾತ್ರ 8 ಬಾರಿ ಇವತ್ತು ಬಾಗಮಂಡಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ಇದೆ ಯಾರ ಕೊಡುಗೆ ಅದು ಸಿದ್ದರಾಮಯ್ಯನ ಕೊಡುಗೆ ಮತ್ತು ಈಗ ಇನ್ನೂ ಟೈಮ್ ಇದೆ ಚುನಾವಣೆ ಬಂದಾಗ ಇನ್ನೂ ಬೇಕಷ್ಟು ಇದೆ ಹೇಳೋಣ ಹೌದು ಟೈಮ್ ಆಗ್ತದೆ 1:00 ಕೆಲವು ವಿಚಾರಗಳನ್ನ ಈಗ ಮನವರಿಕೆ ಇನ್ನೂ ಇವರು ಸಾಹೇಬರು ಇದ್ದಾರೆ ಮುಂದಿನ MLA ಅಂತಲೇ ಹೇಳಬೇಕು ಬಂಧುಗಳೇ ನನಗೊಂದು ಇದು ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಖಂಡಿತ ಕೊಡಗು ಜಿಲ್ಲೆಯಲ್ಲಿ ಒಂದು ಸಮಯ 2 ಕಡೆಯಲ್ಲೂ ಕಾಂಗ್ರೆಸ್ ಗೆದ್ದರೆ ಅದರಲ್ಲಿ ನನ್ನ ಮನಸ್ಸು ಅನ್ನಿಸುತ್ತೆ ಆಗಲೇ ಒಬ್ಬರಿಗೆ ಯಾರಿಗೂ ಹೇಳಿದ್ದೆ ನಿನ್ನೆ ಟಾಟು ಮರಿನಪುರ ಹತ್ರೆಲ್ಲ ಮಾತಾಡಿದ್ದೆ ಇವರು ಮಂತ್ರಿ ಆಗ್ತಾರೆ ಯಾಕೆ ಅಂತ ಕೇಳಿ ಎಷ್ಟೋ ವರ್ಷಗಳಿಂದ ಕೊಡವ ಕಮ್ಯುನಿಟಿಲಿ ಇಲ್ಲ ಹಾಗಾಗಿ ಗೌಡರಾಗಿದ್ದಾರೆ ಇತರರಾಗಿದ್ದಾರೆ ಕೊಡವ ಕಮ್ಯುನಿಟಿಲಿ ಆಗಲಿಲ್ಲ ಹಾಗಾಗಿ ಇವರು ಆಗ್ಬೋದು ಖಂಡಿತ ಅನ್ನೋದು ನಾನು ಭರವಸೆ ಇದೆ ಅದಕ್ಕೋಸ್ಕರ ಮಾಡಲೇ ಅನ್ನೋದು ಅವ್ರು ಬೇಕಾದ್ರೆ ನಮ್ಮೂರಲ್ಲಿ ಏನಾದ್ರು ತಿಳ್ಕೊಳ್ಳಿದ್ದೇನೆ ಅಲ್ಲಿ ಅಂದರೆ ಒಂದು ಕೆಲಸ ಹೌದು ಇವತ್ತು ಕೊಡವ ಕಮ್ಯುನಿಟಿಲಿ ಎಷ್ಟೋ ವರ್ಷಗಳಿಂದ ಆಗಲಿಲ್ಲ ಹಾಗಾಗಿ ಇವರು ಆಗಲಿ ಇವರ ತಂದೆನೂ ಅಷ್ಟೇ ಗಿರಿಜನರ ಬಗ್ಗೆ ಬೇಕಷ್ಟು ಹೋರಾಡಿ ಅಲ್ಲಿ ದಿಡ್ಡಳ್ಳಿಯಲ್ಲಿ ಇವರು ಹೋರಾಟ ಮಾಡಲಿಲ್ಲ ಅಂದರೆ 500 ಜನರಿಗೆ ನೆಲೆ ಇರಲಿಲ್ಲ ನಮ್ಮೂರಲ್ಲಿ ಹೋಗ್ತಿತ್ತು ಅವೆಲ್ಲ ಸಪೋರ್ಟ್ ಮಾಡಿದವ್ರಿಗೆ ಅಲ್ಲಿ ಬಂದಿದ್ದರು ಒಗ್ಗಟ್ಟಾಗಿ ಬಿಜೆಪಿಯವ್ರು ಬಂದು ಎಷ್ಟೇ ದುಡ್ಡು ಕೊಡಲಿ 2,000 ಕೊಡಲಿ 3,000 ಕೊಡಲಿ ಅವರು ಹೊಲ ಮನೆ ಗದ್ದೆ ಅಥವಾ ಚಿನ್ನ ಅಡ ಇಟ್ಟು ಕೊಡ್ತಕ್ಕಂಥದ್ದಲ್ಲ 40% ಕಮಿಷನಲ್ಲಿ ಹೊಡೆದು ದುಡ್ಡು ಮಾಡಿರ್ತಕ್ಕಂಥದ್ದು ತಗೊಳ್ಳಿ ಬೇಕಷ್ಟು ಮಾಡಿ ಅವ್ರು ಏನು
ಬೇಡ ಅಂತಕಂತದಿಲ್ಲ ಅದನ್ನ ನಮ್ಮ ಡಿಕೆ ಶುಕ್ಮಾರ್ ಅಧ್ಯಕ್ಷ ಹೇಳಿದ್ರೆ ತಕೊಂಡ್ರುವೆ ಕೈ ಗುರುತಿಗೆ ಓಟ್ ಹಾಕಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ವರ್ಗದವರು ಉಳಿಬೇಕು ನಾವು ಚೆನ್ನಾಗಿ ಆಗಬೇಕು ಅಂದ್ರೆ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ನನಗೆ ಮೊನ್ನೆ ಗೊತ್ತಾಯ್ತು ಚಿತ್ತಮತಿಯಲ್ಲಿ ಬಮ್ಮುಕಾಡಲ್ಲಿ ಎಲ್ಲ ಗಿರಿಜನರು ಇತರ ತುಂಬಾ ಸೇರ್ತಾರೆ ಅನ್ನುವಾಗ ನನಗೆ ಒಂದು ಫೋನ್ ಬಂತು ನನ್ನ ಇವರು ಸಹೋದರಿ ಮಾಡಿದ್ರು ಜೊತೆಗೆ ಟಾಟು ಮಂಡಪ್ಪ ಸುಬ್ರ ಅವರು ಮಾಡಿದ್ರು ತುಂಬಾ ಇನ್ನು ಯಾರೆಲ್ಲ ಮಾಡಿದ್ರು ಖುಷಿಯಾಗೋಯ್ತು ನಾನು ಬರಲೇಬೇಕು ಏನೇ ಕಷ್ಟ ಇದ್ರೂ ಇಲ್ಲಿಗೆ ಬರಲೇಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇನೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆಯ ನನ್ನ ಗಣ್ಯರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಗಿರಿಜನ ಬಂಧುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆರ್ ಎಂ ಸಿಯಲ್ಲಿ ಹಾಲ್ ಸೊಸೈಟಿಯಲ್ಲಿ ಲ್ಯಾಂಬ್ ಸೊಸೈಟಿಯಲ್ಲಿ ವಿ ಎಸ್ ಎಸ್ ಎನ್ನಲ್ಲಿ ಎಲ್ಲೂ ಸೋಲೇ ಕಂಡಿಲ್ಲ ಕಾರಣ ಯಾಕೆಂದ್ರೆ ನಿಮ್ಮಂತ ಆಲ್ ಕಮ್ಯುನಿಟಿಯವರು ಗಿರಿಜನ ಇರ್ಬೋದು ಇತರರು ಇರ್ಬೋದು ಅದಕ್ಕೆಲ್ಲ ನನ್ನ ಸಹೋದರ ಸಪೋರ್ಟ್ಗೋಸ್ಕರ ಬಂಧುಗಳೇ ಇವತ್ತು ಏನು ಇವತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಇವರು ಏನು ಮಾಡ್ತಾ ಇದ್ದಾರೆ ಗಿರಿಜನರನ್ನ ಅಥವಾ ಹರಿಜನರನ್ನ ಇವರ ಇದನ್ನ ಏನು ಆಕ್ಟ್ ಇದೆ ಅಥವಾ ಅವ್ರಿಗೆ ಏನು ಸೌಲಭ್ಯ ಇದೆ ತೆಗಿಬೇಕು ಅಂತಕ್ಕಂತ ಹುನಾರವನ್ನು ಮಾಡ್ತಕ್ಕಂಥವ್ರು ಇವರು ಮೊದಲು ಏನು ಹೇಳಿದ್ರು ಪ್ರಧಾನಮಂತ್ರಿ ಆಗುವಾಗ 2014ರಲ್ಲಿ ನಾವು ಎಲ್ಲ ದೇಶದ ಜನರಿಗೆ ನಾನೇನಾದ್ರು ಪ್ರಧಾನಮಂತ್ರಿ ಆದರೆ ಏನು ಔಟ್ ಆಫ್ ಕಂಟ್ರಿಯಲ್ಲಿ ಕಪ್ಪು ಹಣ ಇದೆ ಅದನ್ನೆಲ್ಲ ತಂದು ಪ್ರತಿಯೊಬ್ಬರಿಗೂ 15 ಲಕ್ಷ ಕೊಡ್ತೀವಿ ಅಂತ 15 ಪೈಸವನ್ನು ಕೊಡ್ಲಿಕ್ಕಾಗಲಿಲ್ಲ ಈ ಪ್ರಧಾನಮಂತ್ರಿಗೆ ಬಂಧುಗಳೇ ಬರೀ ಅಷ್ಟೇ ಅಲ್ಲ ಇವತ್ತು ಗ್ಯಾಸ್ ಬೆಲೆ ಏನಾಯ್ತು ಮನಮೋಹನ್ ಸಿಂಗ್ ಇದ್ದಾಗ ಏನ್ ಮಾಡಿದ್ರು ಬಂಧುಗಳೇ 400 ರೂಪಾಯಿ ಇತ್ತು 400 ರೂಪಾಯಿ ಗ್ಯಾಸ್ ಇವತ್ತು 1000 ರೂಪಾಯಿ 1100 ಆಗಿದೆ ಆದ್ರೆ ಸಬ್ಸಿಡಿ ಇಲ್ಲ ಏನಿಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿ ಹಾಕಿದ್ರು ಬಂಧುಗಳೇ ಸಿದ್ದರಾಮಯ್ಯ ಸರ್ಕಾರ ಇರುವಾಗ 1 ಕೆಜಿ ಕೊಡ್ತಾ ಇದ್ರು ಇವತ್ತು 5 ಕೆಜಿ ಬಂದಿಳಿದ್ರೆ ಮುಂದೆ ಏನಾದ್ರು ನಮ್ಮ ಸರ್ಕಾರ ಬಂದ್ರೆ 10 ಕೆಜಿ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಅವರು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಅನೌನ್ಸ್ ಮಾಡ್ತಾ ಇದಾರೆ ಜೊತೆಗೆ ಬರೀ ಅಷ್ಟೇ ಅಲ್ಲ ಯಾರು ಮಹಿಳೆಯರಿರ್ತಾರೆ ಅವರಿಗೆ 2000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು ಮಾತನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಉಚಿತವಾಗಿ 200 ಯೂನಿಟ್ ಏನು ಈ ಕರೆಂಟ್ ಇದೆ ಪ್ರತಿ ಮನೆಯವರಿಗೆ ಆಲ್ ಕಮ್ಯುನಿಟಿಗೆ ಬರೀ ಎಸ್ ಸಿ ಎಸ್ ಟಿ ಇವರ ಬೇರೆ ಅಲ್ಲ ಎಲ್ಲ ನನ್ನ ಎಲ್ಲ ಬಂಧುಗಳಿಗೆ ಕೊಡಬೇಕು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಅನೌನ್ಸ್ ಮಾಡಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಬಿಜೆಪಿಯವರು ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಯಾವುದೇ ಪಾರ್ಟಿಯವರು ಇರ್ಬೋದು ಆ ಬಂಧುಗಳು ಬಡ ವರ್ಗದವ್ರಿಗೆ ಇದು ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ ಬಂಧುಗಳೇ ನಾನು ಜಿಲ್ಲಾ ಪಂಚಾಯತಲ್ಲಿ ಇರುವಾಗ ಏನು ಇವ್ರ ತಂದೆ ಹೋರಾಟದಲ್ಲಿ 500 ಚಿಲ್ಲರೆ ಕುಟುಂಬ ಇವತ್ತು ದಿಡ್ಡಳ್ಳಿ ಮತ್ತು ಬಸನಹಳ್ಳಿ ನಮ್ಮೂರ್ನ ನನ್ನ ಪಕ್ಕದಲ್ಲೇ ಇರ್ತಕ್ಕಂಥವ್ರು 300 ಚಿಲ್ಲರೆ ಕುಟುಂಬ ಗಿರಿಜನರು ಯಾರು ಜೇನು ಕುರುಬರು ಇದ್ದಾರೆ ಯಲವರು ಇದ್ದಾರೆ ಪಂಜರಿ ಇದ್ದಾರೆ ಮತ್ತು ಪಣಿಯರ್ ಇದ್ದಾರೆ ಬಂಧುಗಳೇ ಇದಕ್ಕೆ ಇರುವಾಗ 2 ಲಕ್ಷ ರೂಪಾಯಿ ಅದು ಜಗದೀಶ್ ಗೊತ್ತಿದೆ ಪೇಪರ್ ಅವ್ರು ಯಾರೋ ಇಲ್ಲ ಇದ್ದಾರೆ ಅಕ್ಕಿ ಮತ್ತು ಹಾಲು ಬದಲೆ ತರಕಾರಿಗಳು ಒಣಮೀನು ಯಾಕೆ ನಮ್ಮ ಇವರಿಗೆ ಬಂಧುಗಳಿಗೆ ಒಣಮೀನು ಅಂದ್ರೆ ನಮ್ಮ ಎಲ್ಲ ತಿನ್ನೋ ಜಾತಿಗೆಲ್ಲ ಇದನ್ನೆಲ್ಲ ಹೇರ್ಕೊಂಡು ಕೊಟ್ಟು ಅಲ್ಲಿ ಬಂಧುಗಳೇ ಸುಳ್ಳು ಹೇಳಿದೆ ಇದು ಇದು ಬಿಜೆಪಿಯವ್ರು ಕೊಟ್ಟು ಕಳಿಸಿದ್ರು ಅಂತ ಇಲ್ಲ ಇಲ್ಲ ಇಲ್ಲಿ ಎಲ್ಲರೂ ದೇವರಿದ್ರೆ ಇವ್ರು ಅವ್ರು ಕೊಟ್ಟಿದ್ದಲ್ಲ ನಾನು ಯಾಕೆಂದ್ರೆ ನಾನೊಬ್ಬ ಗಿರಿಜನಾಗಿ ನನಗೆ ನೋವಿರೋದ್ರಿಂದ ಸುಮ್ಮನೆ ಆದರೂ ಅವ್ರಿಗೆ ಮೇರು ಒಂದು ಇದು ಕೊಟ್ಟೆ ಅದಕ್ಕೆ ಜಗದೀಶ್ ಕಾರ್ಡ್ ಎಲ್ಲಿ ಜಗದೀಶ್ ಅಲ್ಲೇ ನಿಂತಿದ್ದಾರೆ ನೋಡಿ ಅಲ್ಲಿ ಅವ್ರಿಗೆ ಗೊತ್ತಿದೆ ನಾನು ಹೇಳ್ಕೊಂಡೋಗಿದ್ದು ಹೀಗೆ ಗಿರಿಜನರ ಬಗ್ಗೆ ಅಪಾರವಾಗಿ ಗೌರವ ಇದೆ ಇವತ್ತು ಕೊಡಂಗಿ ಆಡಿರ್ಬೋದು ಗೋಳಿಗದ್ದೆ ಇರ್ಬೋದು ಅಂತ ತುಂಬಾ ಇದ ಕಡೆ ಬೇಕಾಷ್ಟು ಕಡೆ ಹೋರಾಡಿದೀವಿ ಹೋಗಿದ್ದೇವೆ ಆದ್ರೆ ಒಬ್ಬ ಮೋಸ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಈ ಅರಣ್ಯ ಇಲಾಖೆಯವರು ಅದಕ್ಕೆಲ್ಲ ಕಾರಣ ಯಾರು ಬಿಜೆಪಿಯ ಎಂಎಲ್ಎಗಳು ಇರ್ಬೋದು ಬಿಜೆಪಿಯ ಸರ್ಕಾರದವರು ಇರ್ಬೋದು ಇವತ್ತು ಏನ್ ಮಾಡಿದ್ದಾರೆ ಈ ಯು ಪಿ ಎ ಸರ್ಕಾರ ಮಾಡಿದಂತ ಯೋಜನೆಯನ್ನ ಇವತ್ತು ಪೂರ್ತಿ 4 ತಿಂಗಳ ಹಿಂದೆ ವಜಾಗೊಳಿಸಿದ್ದಾರೆ ಬಂಧುಗಳ ಸೆಂಟ್ರಲ್ ಗೌರ್ಮೆಂಟ್ ವಜಾಗೊಳಿಸಬೇಕಾದ ಕಾರಣ ಹೇಗೆಂದ್ರೆ ಒಂದು ಲೋಕಸಭೆ ಒಂದು ವಿಧಾನಸಭೆ ಇದು ರಾಜ್ಯಸಭೆ ಎರಡರಲ್ಲಿ ಅಂಗೀಕಾರ ಬೇಕು ಸರ್ ಅದ್ರ ಇವ್ರಿಗೇನು ಹೇಳ್ಬೇಕಾದಿಲ್ಲ ಆದ್ರೆ ಎರಡರಲ್ಲೂ ಗೊತ್ತಿಲ್ಲದೆ ಮಾಡಿ ಇವ್ರು ಬಿಡ್ತಕ್ಕಂಥದ್ದು ಇವತ್ತು ದೇಶವನ್ನು ಆಳ್ತಕ್ಕಂಥವ್ರು 544 ಎಂಪಿಗಳಲ್ಲ ಸ್ವಲ್ಪ ಕಾರ್ಯಕ್ರಮ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡ ಬೆಳಿಗ್ಗೆ 7 ಗಂಟೆಯಿಂದ ಹಲವಾರು ಜನ ಭೇಟಿಗೆ ಬಂದಿದ್ರು ಮತ್ತೆ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತು ತಡ ಆಯಿತು ದಯವಿಟ್ಟು ಕ್ಷಮಿಸಿ ಬಿಸಿಲಲ್ಲಿ ಎಲ್ಲರೂ ತಾವೆಲ್ಲ ಮಹಿಳೆಯರು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಕಾಯ್ತಾ ಇದ್ದೀವಿ ಇಲ್ಲಿ ಬಂದಾಗ ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಯ್ತು ನನಗೆ ಯಾಕಂದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರ್ತೀರಾ ಅಂತ ನಾನು ತಿಳ್ಕೊಂಡಿಲ್ಲ ಅಂದರೆ ನೀವು ಸೇರಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಬದಲಾವಣೆಯನ್ನು ಏನು ಜನ ಬಯಸ್ತಾ ಇದ್ದಾರೆ ವಿರಾಜಪೇಟೆಯಲ್ಲಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದರ ಭಾಗ ನೀವು ಕೂಡ ಅಂತ ನನಗೆ ಇವತ್ತು ಭರವಸೆ ಬಂದಿದೆ
ಹಲವಾರು ಸಮಸ್ಯೆಗಳ ಬಗ್ಗೆ ಈಗ ಪ್ರಸ್ತಾವನೆ ಮಾಡಿದ್ದಾರೆ. ಪಂಕಜ ಅವರು ಇಲ್ಲಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು ಅವರು ಮಾತಾಡಿದ್ದಾರೆ. ಕಾಜಾರಾವ್ ಅವರು ಯಾವತ್ತೂ ಅವರ ನೋಡಿದಾಗ ನಮಗೆ ಅವರ ಹುಮ್ಮಸ್ಸು ಉತ್ಸಾಹ ನೋಡಿದಾಗ ನಮಗೂ ಒಂಥರ ಉತ್ಸಾಹ ಬರ್ತದೆ. ಅಷ್ಟೊಂದು ಉತ್ಸಾಹಿ ನಮ್ಮ ನಾಯಕರವರು ಎಲ್ಲರೂ ಕೂಡ ಇಲ್ಲಿ ಮಾರ ಅವರು ಮಾತಾಡಿದರು. ಎಲ್ಲರೂ ತಮ್ಮ ಹಲವಾರು ಸಮಸ್ಯೆಗಳು ರಸ್ತೆ ಬಗ್ಗೆ ವಿದ್ಯುತ್ ಶಕ್ತಿ ಬಗ್ಗೆ ಸಮಸ್ಯೆಗಳನ್ನು ಹೇಳಿದರು. ಇವತ್ತು ಅರಣ್ಯ ಅಲ್ಲಿ ವಾಸಿಗಳು ಯಾರಿದ್ದಾರೆ ಗಿರಿಜನರು ಅವರ ರಕ್ಷಣೆಗಿರುವಂಥ ಒಂದು ಕಾಯ್ದೆಯ ಮೂಲಕ ವಸತಿ ಸಿಕ್ಕಿದೆ. ಅದು ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮಾಡಿದಂಥ ಕಾನೂನು. ಆದರೆ ಅದನ್ನು ಅನುಷ್ಠಾನಕ್ಕೆ ಸಂಪೂರ್ಣವಾಗಿ ತರೋದಕ್ಕೆ ತಡೆ ಹಿಡಿದಿದ್ದಾರೆ. ಯಾಕೆಂದರೆ ಇವರು ಬರೀ ರಾಜಕೀಯ ಆಡ್ತಾರೆ, ಜನರ ಜೀವನದ ಜೊತೆ ಚೆಲ್ಲಾಟವಾಡಿ ಅವರ ರಾಜಕೀಯ ಜೀವನವನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ. ಕೊಡಗಿನಲ್ಲಿರುವಂಥ ರಾಜಕೀಯ ವ್ಯವಸ್ಥೆ ಇದೆಯಲ್ಲ, ಬಹುಶಃ ಪ್ರಜಾತಂತ್ರಕ್ಕೆ ವಿರೋಧವಾದಂಥ ಇನ್ನೊಂದು ವ್ಯವಸ್ಥೆ ಎಲ್ಲೂ ನೀವು ಕಾಣಕ್ಕೆ ಸಾಧ್ಯ ಇಲ್ಲ. ಇದನ್ನು ಬದಲಾಯಿಸಬೇಕು, ಇದನ್ನು ಬದಲಾಯಿಸಲೇಬೇಕು. ಅದಕ್ಕೆ ನಾನು ಕೂಡ ಕಳೆದ 3.5-4 ವರ್ಷದಿಂದ ಇಲ್ಲೇ ಸತತವಾಗಿ ಕೊಡಗಿನಲ್ಲಿ ಬಂದು ಜನರ ಜೊತೆ ಬೆರೆತು ಅವರ ಸಮಸ್ಯೆ ಕೇಳದಂತ ಆಲಯಿಸಿ ಆದಷ್ಟು ನನ್ನ ಕೈಯಲ್ಲಿರುವಂಥ ಶಕ್ತಿ ನಮ್ಮ ವೇದಿಕೆ ಮೇಲಿರುವಂಥ ಕಾಂಗ್ರೆಸ್ ನಾಯಕ ಅದನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ಆದರೆ ಸರ್ಕಾರ ಇಲ್ಲ, ರಾಜ್ಯದಲ್ಲಿಲ್ಲ, ಕೇಂದ್ರದಲ್ಲಿಲ್ಲ, ಪಂಚಾಯತಿನಲ್ಲಿಲ್ಲ, ಎಲ್ಲೂ ಕೂಡ ನಮಗಿಲ್ಲ. ಯಾಕಂದರೆ ತಾವುಗಳು ಯಾರು ನಮಗೆ ಈ ಬಾರಿ ಆಶೀರ್ವಾದ ಮಾಡಿಲ್ಲ. ಆದ್ರೂ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ತಮ್ಮದೇ ಆದಂಥ ಒಂದು ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ನೆರವೇರಿಸಬೇಕು, ಜನರೊಂದಿಗಿರಬೇಕು, ಜನರ ಸಮಸ್ಯೆಗಳನ್ನು ಅಲ್ಲಯಿಸಬೇಕು ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶದಿಂದ ನಿಮ್ಮೊಂದಿಗೆ ನಾವು ನಿಂತಿದ್ದೇವೆ. ಆದರೆ ಈಗ ಸಮಯ 2 ತಿಂಗಳು ಉಳಿದಿದೆ ಚುನಾವಣೆಗೆ, ಈಗ ಸಮಯ ಬಂದಿದೆ, ನೀವು ನಿರ್ಧಾರ ಮಾಡಬೇಕು. ನಿಮಗೆ ಇಲ್ಲಿ ನಿಂತಿರುವಂಥವರು, ಇಲ್ಲಿ ಕೂತಿರುವಂಥವ್ರು ನಾವೆಲ್ಲರೂ ಕೂಡ ನನ್ನನ್ನು ಸೇರಿ ನಿಮ್ಮವನು ಅಂತ ನಿಮಗೆ ಅನಿಸಿದರೆ ಈ ಸತಿ ಮತ ಹಾಕಿ ನಮ್ಮನ್ನು ಗೆಲ್ಲಿಸಿ. ಯಾಕಂದರೆ ನಿಮ್ಮ ಜೊತೆ ಸೇರಿ ನಿಮ್ಮವರಾಗಿ ಹೆಗಲು ಕೊಟ್ಟು ಜೊತೆಗೆ ನಿಂತು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಶಕ್ತಿ ನಮಗಿದೆ. ಆ ಆಶ್ವಾಸನೆ ನಿಮಗೆ ಕೊಡಿ. ಹೃದಯದ ಅಂತರಾಳದಲ್ಲಿ ಬರಬೇಕು. ಈ ಥರ ಪೊನ್ನಣ್ಣ ಈ ಥರ ಕೆಲಸ ಮಾಡ್ತಾ ಇದ್ದಾನೆ, ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದಾನೆ, ಹಾಡಿಗಳಿಗೆ ಹೋಗ್ತಾ ಇದ್ದಾನೆ, ಕಾಲೋನಿಗಳಿಗೆ ಹೋಗ್ತಾ ಇದ್ದಾನೆ, ಬಡವರ ಜೊತೆ, ಶೋಷಿತರ ಜೊತೆ, ದಲಿತರ ಜೊತೆ ಬೆರೀತಾ ಇದ್ದಾರೆ, ಅವ್ರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವನು ನಮ್ಮವನು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಬರಬೇಕು, ನಿಮ್ಮ ಹೃದಯದಲ್ಲಿ ಬರಬೇಕು. ಆಗ ಮಾತ್ರ ಅದು ಮತಗಳಾಗಿ ಪರಿವರ್ತನೆ ಆಗ್ತದೆ, ಇಲ್ಲಾಂದರೆ ದುಡ್ಡಿಗೆ ಮಾರಾಟ ಆಗ್ತದೆ. ಈಗ ಅವ್ರು ದುಡ್ಡು ಕೊಡ್ತಾರೆ, ಬೇರೆ ಬೇರೆಯವ್ರು ದುಡ್ಡು ಕೊಡ್ತಾರೆ, ಆದರೆ ದುಡ್ಡು ಈಗ ಮಾರ ಅವ್ರು ಹೇಳಿದರು ಅದನ್ನು ಲೆಕ್ಕ ಹಾಕಿದ್ರೆ 1 ರೂಪಾಯಿನೂ ಬರೋದಿಲ್ಲ, 2 ರೂಪಾಯಿ ಬರುತ್ತದೆ ನಮ್ಮ ದಿವಸಕ್ಕೆ. 5 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ನೀವು 50 ಪೈಸೆನೂ ಬರೋದಿಲ್ಲ. ಆದರೆ ಮತದಾನದ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ನೀವು ಗುರುತಿಸಬೇಕು. ಈಗ ದುಡ್ಡು ಕೊಟ್ಟಾಗ ಈಗ ನಾನು ಒಬ್ಬ ವಕೀಲನಾಗಿ ಕೆಲಸ ಮಾಡ್ತೀನಿ, ಯಾರೋ ಬಂದು ಫೀಸ್ ಕೊಟ್ಟಾಗ ತೊಗೋಬೇಕು ಅನಿಸ್ತದೆ, ನನಗೂ ಸುಳ್ಳು ಹೇಳೋದಿಲ್ಲ ನಾನು. ಆದರೆ ಅದರಿಂದ ನಾವು ನಮ್ಮ ಆತ್ಮವನ್ನು ಮಾರ್ಕೊಳ್ಳೋಕ್ಕಾಗಲ್ಲ. ನಾವು ಇಲ್ಲಿ ಮತದಾನವನ್ನು ಮಾಡುವಾಗ ಪ್ರಾಮಾಣಿಕವಾಗಿ ಮಾಡಿ ಒಳ್ಳೆಯವರು ಯಾರು ಅರ್ಹರಿದ್ದಾರೆ, ಯಾರು ನಿಮ್ಮ ಸಮಸ್ಯೆ ಬದ್ಧತೆಯಿಂದ ಕೆಲಸ ಮಾಡಲಿಕ್ಕೆ ನಿಮ್ಮ ಜೊತೆ ನಿಂತಿದ್ದಾರೆ ಅವ್ರನ್ನ ಗುರುತಿಸುವಂಥ ಶಕ್ತಿ ನಿಮಗೆ ದೇವರು ಕೊಟ್ಟಿದ್ದಾರೆ, ಕೊಟ್ಟಿದ್ದಾರಾ ಇಲ್ವಾ? ದಯವಿಟ್ಟು ಆ ಕೆಲಸವನ್ನು ಮಾಡಿ, ಯಾರು ಮಾಡ್ತಾ ಇದ್ದಾರೆ ಕೆಲಸ ಅಂತ ನೋಡಿ. ಈಗ 20 ವರ್ಷದಿಂದ ಸತತವಾಗಿ ಒಂದೇ ರಾಜಕೀಯ ವ್ಯವಸ್ಥೆಗೆ ತಾವುಗಳೆಲ್ಲ ಮತಗಳನ್ನು ಹಾಕಿ ಗೆಲ್ಲಿಸ್ಕೊಂಡು ಬಂದಿದ್ದೀವಿ, ಏನಾಗಿದೆ? ಬರೀ ಸುಳ್ಳನ್ನು ಹೇಳ್ತಾ ಇದೆ. ಈಗ ಪರಿಶಿಷ್ಟ ಪಂಗಡದವ್ರಿಗೆ 4% ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳುವಂಥ ಒಂದು ಆಶ್ವಾಸನ 4 ತಿಂಗಳಿಂದೆ ಕೊಟ್ಟರು, ಸರಿನಾ? ಗೊತ್ತಿದೆಯಾ ನಿಮಗೆ? ಮಾಡಿದ್ರಾ? ಆಶ್ವಾಸನೆ ಕೊಟ್ಟರು, ಪತ್ರಿಕೆನಲ್ಲಿ ಬಂತು, ವಿಧಾನಸೌಧದಲ್ಲಿ ಕಿರ್ಚಿದ್ರು. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮೀಸಲಾತಿನ ಹೆಚ್ಚಳ ಮಾಡುವಂಥ ಶಕ್ತಿ ರಾಜ್ಯ ಸರ್ಕಾರಕ್ಕಿಲ್ಲ, ಕೇಂದ್ರ ಸರ್ಕಾರಕ್ಕೆ. ನಮ್ಮ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರುವಂಥದ್ದು ಅಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಬೇಕು. ರಾಜ್ಯಸಭೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ, 4% ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಹೆಚ್ಚಳ ಇದೆಯಾ ಇಲ್ವಾ ಅಂತ ಪ್ರಶ್ನೆ. ಹಿಂದೆ ಯಾವ ರೀತಿ ನಿಮ್ಮ ಭಾವನೆಗಳ ಜೊತೆ ಚೆಲ್ಲಾಟವನ್ನು ಆಡಿ ನಿಮ್ಮ ಮತಗಳನ್ನು ಪಡೆಯುವಂಥ ಕೆಲಸ ಒಂದು ಸಂಚನ್ನು ಮಾಡ್ತಾರೆ ಇವರು ಅಂತ ಹೇಳೋದ್ರ ಬಗ್ಗೆ ತಾವು ಅರ್ಕೊಂಡು. ಇವತ್ತು ಪ್ರಶ್ನೆ ಏನಂತ ಹೇಳಿದ್ರೆ, ಯಾರು ಸುಳ್ಳನ್ನು ಹೇಳ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ, ಅವ್ರ ಪರ ನಿಲ್ತೀರಾ? ಅಲ್ಲ, ಪ್ರಾಮಾಣಿಕವಾಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ನಿಮ್ಮವರಾಗಿ ಇವತ್ತು ಕೆಲಸ ಮಾಡ್ಲಿಕ್ಕೆ ತಯಾರಾಗಿರೋ ಅವ್ರ ಪರ ನಿಲ್ತೀರಾ ಅಂತ ಹೇಳುವಂಥ ಪ್ರಶ್ನೆಗೆ ನೀವು ಮುಂದಿನ ಚುನಾವಣೆಯಲ್ಲಿ ಉತ್ತರ ಕೊಡಬೇಕು. 20 ವರ್ಷ ಕೊಟ್ಟಿದ್ದೀರಾ, ಸಾಕು, ಒಂದು ಬದಲಾವಣೆಗೆ ಅವಕಾಶ ಮಾಡಿ. ಇಷ್ಟನೇ ಹೇಳೋಕೆ ಬಯಸ್ತೀನಿ ನಾನು. ಎಲ್ಲಿ ಹೋದಂದ್ರೂ ಕೂಡ ನಾವಿವತ್ತು ಚುನಾವಣೆಯ ಒಂದೇ ಘೋಷಣೆ, ಒಂದೇ ಮಂತ್ರ, 20 ವರ್ಷದ ಸತತವಾಗಿ ಅವಕಾಶದಲ್ಲಿ ಇವತ್ತಾಗಿರುವಂಥ ಪರಿಸ್ಥಿತಿಯನ್ನು ನೋಡಿದ್ದೀವಿ. ಮುಂದೆ ಒಂದು ಅವಕಾಶ ಕೊಡಿ, ಬದಲಾವಣೆ ಮಾಡುವಂಥ ಆಶ್ವಾಸನೆಯನ್ನು ಕೊಡ್ತೀವಿ.
ನಿಮಗೆ ಅಭಿವೃದ್ಧಿ ತರ್ತೀವಿ ಅಂತ ಹೇಳುವಂತ ಮಾತನ್ನ ನಿಮಗೆ ಕೊಡ್ತೇವೆ ಮಾಡಲಿಲ್ವಾ ಮತ್ತೆ 5 ವರ್ಷಕ್ಕೆ ನಿಮ್ಮ ಬಾಗಿಲಿಗೆ ಬಂದಾಗ ನೀವು ನಮ್ಮನ್ನು ದೂರ ತಳ್ಳಿ ಈ ಆಲೋಚನೆಯನ್ನ ನಿಮ್ಮ ತಲೆಯಲ್ಲಿ ತರಬೇಕು ದಯವಿಟ್ಟು ಈ ಸತಿ ಅವಕಾಶ ಕೊಟ್ಟು ನೋಡಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲೂ ಆಗುವಾಗಂತಗಳನ್ನು ಮಾಡುವಂತ ಭರವಸೆಯನ್ನು ನಾನು ಈಗ ನಿಮಗೆ ಕೊಡ್ತಾ ಇದ್ದೀನಿ ನಾವು ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡಿ ಮೊನ್ನೆ ಚನ್ನಗೋಲಿ ಪೈಸಾರಿನಲ್ಲಿ ನಡೆಯತಂತ ಇಲ್ಲಿ ಅಧ್ಯಕ್ಷರು ಇದ್ದಾರೆ ಅವರು ಕೇಳಿ ಅವರು ಹೇಳ್ತಾರೆ ತರ್ಮೇಕಾಡ್ ಪೈಸಾರಿ ವಿರಾಜಪೇಟೆನಲ್ಲಿ ಮೂರು ನಾಲ್ಕು ನಾಲ್ಕು ಸೆಂಟ್ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೊಟ್ಟಿದಂತ ಹಕ್ಕುಪತ್ರದಲ್ಲಿ ಒಂದು ದಿವಸ ಬುಲ್ಡೋಸರ್ ಅನ್ನು ತಗೊಂಡು ಹೋಗಿ ತರುವ ಕಾರ್ಯಾಚರಣೆ ಯಾಕಂದ್ರೆ ಈ ಜಾಗ ಪುರಸಭೆ ಒಳಗೆ ಬಂದಿದೆ ನಗರದ ಒಳಗಡೆ ಬಂದಿದೆ ನಗರದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇವರು ಸೈಟ್ ಮಾಡಿ ಮಾರುವಂತ ಒಂದು ಹುನ್ನಾರ ಅಲ್ಲಿ ಹೋಗಿ ನಾವು ಗಲಾಟೆ ಮಾಡಿ ಪ್ರತಿಭಟನೆ ಮಾಡಿ ಪಾಪ ತಹಸೀಲ್ದಾರನೇ ವರ್ಗಾವಣೆ ಮಾಡಿಬಿಟ್ರು ನನ್ನ ಮಾತು ಕೇಳಿದ್ರು ಅಂತ ಪೊನ್ನಣ್ಣನ ಮಾತು ಕೇಳಿ ನಿಲ್ಲಿಸ್ಬಿಟ್ಟಿದ್ದಾನೆ ಅಂತ ವರ್ಗಾವಣೆ ಮಾಡಿಬಿಟ್ರು ಅವನು ಮತ್ತೆ ಅವನು ಮತ್ತೆ ಕಾರ್ಯಾಚರಣೆ ಶುರು ಮಾಡಿದ್ರು ನಾನು ಕೋರ್ಟ್ನಲ್ಲಿ ಹೋಗಿ ತಡೆಯಾಜ್ಞೆ ತಂದು ಇವತ್ತು ಅವರು ಶಾಂತವಾಗಿ ಅವರ ಜೀವನ ನಡೆಸ್ತಾ ಇದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಕೈನಲ್ಲಿ ಅಧಿಕಾರ ಇಲ್ಲದಿದ್ರೂ ಕೂಡ ನ್ಯಾಯಾಂಗದ ಮೂಲಕವಾಗಲಿ ನಮ್ಮ ಸ್ವಂತ ಸಂಘಟನೆಯ ಶಕ್ತಿಯ ಮೂಲಕವಾಗಲಿ ನಾವು ಇವತ್ತು ಬಡವರ ಪರ ನಿಂತಿದ್ದೇವೆ ಶೋಷಿತರ ಪರ ನಿಂತಿದ್ದೇವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದಲಿತರ ನಿಲ್ಲುವಂತ ಕೆಲಸವನ್ನು ಮಾಡಿ ನೀವು ಅಧಿಕಾರ ಕೊಟ್ಟರೆ ಇನ್ನೇನು ಮಾಡಬಲ್ಲ ನಾವು ಅಂತ ಹೇಳೋದ್ರ ಬಗ್ಗೆ ತಾವು ದಯವಿಟ್ಟು ಆಲೋಚನೆ ಮಾಡಿ ನಾನು ಇನ್ನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಈಗಾಗಲೇ ಸಮಯದ ಅಭಾವ ಇದೆ ಆದರೆ ಎಲ್ಲ ಮಾತುಗಳು ಅವರು ಹೇಳೋದನ್ನು ತಾವು ಗಮನಿಸಬೇಕು ಸೂಕ್ಷ್ಮವಾಗಿ ಅವರು ಹೇಳುವಂತ ಎಲ್ಲ ಮಾತು ಸುಳ್ಳು ನಾವು ಯಾವದಾರೆ ಒಂದು ವಿಚಾರ ಇವತ್ತು ನಾನು ಮಾತಾಡಿರೋದಾಗಲಿ ನಮ್ಮ ಇಲ್ಲಿರುವಂತ ನಾಯಕರು ಮಾತಾಡಿರೋದು ಒಂದು ಸುಳ್ಳು ಅಂತ ನೀವು ತೋರಿಸ್ಬಿಡಿ ನಾವು ಇವತ್ತು ಸಾಮಾಜಿಕ ಜೀವನದ ನಿವೃತ್ತಿ ತಗೊಂಡು ಇಲ್ಲಿ ಬಂದೆ ನಾನು ಕಾಂಕ್ರೀಟ್ ರೋಡ್ ಮಾಡ್ಕೊಟ್ಬಿಡ್ತೀನಿ ವಿದ್ಯುತ್ ಶಕ್ತಿ ಮಾ ಹೇಳಿದ್ದು ಎಲ್ಲ ಹೂ ಅಂತಾರೆ ನಮ್ಮ ಭಾಷಿಕ ಸಮಾಜದ ಮೊನ್ನೆ ದೊಡ್ಡ ಸಭೆ ಆಯಿತು ಕೊಡ ಭಾಷಿಕ ಸಭೆ ಅಲ್ಲಿ ಹೇಳ್ತಾ ಇದ್ದಾರೆ ಮಾತು ಹೇಳಿದ್ದು ಅವ್ರು ಕೇಳಿದ್ದಕ್ಕೆಲ್ಲ ಮಾಡ್ಬಿಡ್ತೀವಿ ಮಾಡ್ಬಿಡಕ್ಕೆ ನೀವು ಇಲ್ವಲ್ಲ ಸ್ವಾಮಿ ಮುಗ್ದೋಯ್ತು ಈಗ ಅಧಿವೇಶನ ಮುಗೀತು ಚುನಾವಣೆ ಬಂತು ಇವ್ರ ಸರ್ಕಾರ ಇಲ್ಲ ಈಗ ಮಾಡ್ಕೊಟ್ಬಿಡ್ತೀವಿ ಅಂತ ನಾವು ಆ ಥರ ಮಾತಾಡೋಕ್ಕಾಗೋದಿಲ್ಲ ನಾನೀಗ ಸುಮ್ಮನೆ ನಿಮಗೆ ಬಂದು ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಹೇಳುವಂಥ ವ್ಯಕ್ತಿ ಅಲ್ಲ ನಮಗೆ ಅವಕಾಶ ಮಾಡಿ ಕಾನೂನಿನ ಅಡಿಯಲ್ಲಿ ಚೌಕಟ್ಟಿನಲ್ಲಿರುವಂಥ ಎಲ್ಲ ಕಾರ್ಯಾಚರಣೆಯನ್ನು ಯಾವುದೇ ಭೇದ ಭಾವ ಬಡವರಿದ್ದಾರೆ ಬಡವ್ರಿಗೆ ಇಲ್ಲಿ ದೇಶದಲ್ಲಿ ಒಂದು ಮಾತನ್ನು ಹೇಳ್ತೀನಿ ಕೇಳಿ ಎರಡೇ ಜಾತಿ ಇರೋದು ಒಂದು ಬಡವರ ಜಾತಿ ಇನ್ನೊಂದು ಶ್ರೀಮಂತರ ಇವತ್ತು ಆಡಳಿತ ಮಾಡ್ತಾ ಇರೋದಂತೂ ಶ್ರೀಮಂತರ ಪಕ್ಷ ಇದ್ರ ಬಗ್ಗೆ ಯಾವುದು ಎರಡನೇ ಮಾತೇ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ ಯಾರ ಮೇಲೆ ಇಲ್ಲಿ ದೇಶದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಆಡಿನಲ್ಲಿ ಯಾರೇ ಕಳೆದ 20 ವರ್ಷದಲ್ಲಿ ಶ್ರೀಮಂತರಾಗಿದ್ದಾರ ಅದಾನಿ ಕಳೆದ 3 ವರ್ಷದಲ್ಲಿ ಪ್ರಪಂಚದ ಮೊದಲನೇ ಶ್ರೀಮಂತನಾಗಿ ಬರ್ತಾನೆ ಹೆಂಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅದನ್ನ ಪ್ರಶ್ನೆನಲ್ಲ ನಮ್ಮ ಲೋಕಸಭೆಯಲ್ಲಿ ನಮ್ಮ ಮಾನ್ಯ ರಾಹುಲ್ ಗಾಂಧಿ ಅವ್ರು ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅವನನ್ನು ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಅವನು ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ತಾರೆ ಈ ವ್ಯವಸ್ಥೆ ಬದಲಾಗಬೇಕು ನಮಗೋಸ್ಕರ ಅಲ್ಲದೇ ಇದ್ರು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಎಲ್ಲ ಇಲ್ಲಿ ಸಣ್ಣ ಸಣ್ಣ ಹೆಣ್ಮಕ್ಳಿದ್ದಾರೆ ಅವರ ಭವಿಷ್ಯಕ್ಕೋಸ್ಕರ ಆಗೋರು ನಾವು ನಿಲ್ಲಬೇಕಾಗ್ತದೆ ಹಲವಾರು ಜನ ಉದ್ಯೋಗ ಇಲ್ಲದೆ ಸಾಯ್ತಾ ಇದ್ದಾರೆ ಬದಲಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದ ನವೀನ್ ಅವರು ನಮ್ಮ ಅಧ್ಯಕ್ಷರು ಜೊತೆನಲ್ಲಿ ಇದ್ರು ನನ್ನ ಮನೆಯಲ್ಲಿ ಎಷ್ಟು ಜನ ಬಂದಿದ್ದಾರೆ ಉದ್ಯೋಗಕ್ಕೆ ಕೇಳ್ಕೊಂಡು ಎಲ್ಲ ಹೋಗಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ